ನಮಸ್ಕಾರ ಎಲ್ಲರಿಗೂ. ಏ ಮಂಜುಳಾ ಗೌರಿ ಕುಕಿಂಗ್ ಚಾನೆಲ್ಗೂ ಸುಸ್ವಾಗತ. ಇವತ್ತು ನಾವು ಇಡ್ಲಿ ರವೆಯಿಂದ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇಡ್ಲಿ ರವೆ, ಕ್ಯಾಪ್ಸಿಕಮ್ ಕೆಂಪು ಕಲರು, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಕೊಬ್ಬರಿ ತುರಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕುಕಿಂಗ್ ಆಯಿಲ್, ಕ್ಯಾರೆಟ್ ತುರಿ, ಕಡಲೆಬೇಳೆ ಬಾಯ್ಲ್ ಆಗಿರೋದು, ಲೆಮನ್ ಜ್ಯೂಸ್, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ಒಂದು ನೀರನ್ನು ಬಾಯ್ಲಿಗೆ ಇಕ್ಕೊಂಡಿದ್ದೆ, ಚೆನ್ನಾಗಿ ಮಳಿಸ್ಕೊಂಡಿದ್ದೆ, ಒಂದು ತಪ್ಪಲೆ ಇಟ್ಕೊಂಡಿದ್ದೆ. ಅದಕ್ಕೆ ಕುಕಿಂಗ್ ಆಯಿಲ್ ಹಾಕ್ಕೋಬೇಕು, ಸಾಸಿವೆ ಹಾಕ್ಕೋಬೇಕು, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಈಗ ಈರುಳ್ಳಿ ಹಾಕ್ಕೋಬೇಕು. ಈಗೆಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಕ್ಯಾಪ್ಸಿಕಮ್ ಹಾಕ್ಕೋಬೇಕು, ಈಗ ಕ್ಯಾರೆಟ್ ತುರಿ ಹಾಕ್ಕೋಬೇಕು, ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಈಗ ಇಡ್ಲಿ ರವೆ ಹಾಕ್ಕೊಳ್ಳೋಣ. ಈಗ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಬಾಯ್ಲ್ ಆಗಲಿ. ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಉದುರುದ್ರಾಗಿ ಬರುತ್ತದೆ ಉಪ್ಪಿಟ್ಟು. ನೀರು ಒಂದು ಕಡೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ಮಳ್ಳವ ನೀರನ್ನ ಉಪ್ಪಿಟ್ಟಿಗೆ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಎಲ್ಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪಿಗೆ ಹಾಕ್ಕೋಬೇಕು, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಡ್ಲಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ, ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇಡ್ಲಿ ರವೆಯಲ್ಲೂ ಕೂಡ ಉಪ್ಪಿಟ್ಟನ್ನ ಮಾಡ್ಬೋದು. ನೀವು ಮನೇಲಿ ಮಾಡೋರಿ ತುಂಬ ಚೆನ್ನಾಗಿ ಬರುತ್ತದೆ, ಹಾಗೂ ಚೆನ್ನಾಗಿ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತದೆ, ಎಲ್ಲರಿಗೂ ಇಷ್ಟ ಆಗುತ್ತದೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗೋದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಇದು ಮಾಡಿ ಮುಂದಿನ ವೀಡಿಯೋ ನೋಟಿಫಿಕೇಶನ್ ಇರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಆಗಿರೋಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.